ಸದಲ್ಗಾ ಪಟ್ಟಣದ ಕೇಂದ್ರೀಯ ವಿದ್ಯಾಲಯಕ್ಕೆ ಭೇಟಿ ನೀಡಿದ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಪ್ರಿನ್ಸಿಪಲ್ ಹಾಗೂ ಸಿಬ್ಬಂದಿಯೊಂದಿಗೆ ವಿಚಾರಿಸಿ ಚರ್ಚಿಸಿದರು. ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮಾತನಾಡಿ, ಪ್ರಸಕ್ತ 2021-22 ಶೈಕ್ಷಣಿಕ ವರ್ಷದಿಂದ ಪ್ರವೇಶ ಪ್ರಾರಂಭವಾಗಿದ್ದು 1ರಿಂದ 5ನೇ ತರಗತಿಯಲ್ಲಿ 200 ಮಕ್ಕಳಿಗೆ ಪ್ರವೇಶ ನೀಡಲಾಗುವುದು. 1ನೇ ತರಗತಿಗೆ ಆನ್ಲೈನ್ ಹಾಗೂ 2ರಿಂದ 5ನೇ ತರಗತಿಗೆ ಆನ್ಲೈನ್ ಹಾಗೂ ಆಫ್ಲೈನ್ ಮೂಲಕ ಪ್ರವೇಶ ನೀಡಲಾಗುವುದು ಎಂದು ತಿಳಿಸಿದರು. ಈಗ ಸದ್ಯದಲ್ಲಿ ಪ್ರಿನ್ಸಿಪಾಲರು ಸೇರಿದಂತೆ 3 ಜನ ಸಿಬ್ಬಂದಿ ಹೊಂದಿದ್ದು, ಹೆಚ್ಚಿನ ಶಿಕ್ಷಕ ಆಯ್ಕೆ ಶೀಘ್ರದಲ್ಲಿ ಶಿಕ್ಷಣ ಇಲಾಖೆಯಿಂದ ನೇಮಕ ಮಾಡಲಾಗುವುದು. ಇಲ್ಲವಾದಲ್ಲಿ ಅತಿಥಿ ಶಿಕ್ಷಕರ ನೇಮಕ ಕೇಂದ್ರೀಯ ವಿದ್ಯಾಲಯದ ನಿಯಮದಂತೆ ನೇಮಕ ಮಾಡಲಾಗುವುದು. ಇದಕ್ಕೆ ಯಾರದೂ ಶಿಫಾರಸು ನೀಡಲಾಗುವುದಿಲ್ಲ ಎಂದು ತಿಳಿಸಿದರು. ಶೈಕ್ಷಣಿಕ ವರ್ಷದಲ್ಲಿ ಈ ಸದಲ್ಗಾ ಕೇಂದ್ರೀಯ ವಿದ್ಯಾಲಯ ಪ್ರಾರಂಭವಾದ ಅಡ್ಮಿಷನ್ 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಸುಮಾರು ಪ್ರತಿ ಕ್ಲಾಸ್ನಲ್ಲಿ 40 ಸ್ಟೂಡೆಂಟ್ಸ್ ಅಂದರೆ 200 ಸ್ಟೂಡೆಂಟ್ಸ್ಗೆ ಇವತ್ತು ಅಡ್ಮಿಷನ್ ಆಗ್ತದೆ. ಅದರಲ್ಲಿ 1ನೇ ಕ್ಲಾಸ್ ಆನ್ಲೈನ್ನಲ್ಲಿ ಅಡ್ಮಿಷನ್ ಪ್ರೊಸೆಸ್ ಅಂದರೆ ಅಡ್ಮಿಷನ್ ಮಾಡೋರು ಆನ್ಲೈನ್ನಲ್ಲಿ ಹಾಕಬೇಕಾಗ್ತದೆ. 2ರಿಂದ 5ನೇ ತರಗತಿಯಲ್ಲಿ ಇರ್ತಕ್ಕಂಥವರು ಆಫ್ಲೈನ್ ಅಥವಾ ಆನ್ಲೈನ್ ಎರಡೂ ಅವ್ರು ಮಾಡ್ಬೋದು. ಆನ್ಲೈನ್ ಕೂಡ ಮಾಡ್ಬೋದು, ಆಫ್ಲೈನ್ ಕೂಡ ಇಲ್ಲಿ ಫಾರ್ಮ್ ತುಂಬೋದು, ಫಾರ್ಮ್ ತುಂಬಿಕೊಡ್ಬೋದು. ಇದು ಸದಲ್ಗಾ ಮತ್ತು ಸುತ್ತಮುತ್ತ ಚಿಕ್ಕೋಡಿಯಲ್ಲಿ ಕೂಡ ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಅಲ್ಲಿ ಕೂಡ ಹೊಸ ಬಿಲ್ಡಿಂಗ್ ಕೂಡ ಆಗಿದೆ. ಇಲ್ಲಿ ಬಿಲ್ಡಿಂಗ್ ಜಾಗ ಕೂಡ ಇವತ್ತು ಟ್ರಾನ್ಸ್ಫರ್ ಆಗಿದೆ. ಹೊಸದು ಬಿಲ್ಡಿಂಗ್ ಕೂಡ ಈಗಾಗಲೇ CPWದ ಒಂದು ಪ್ಲ್ಯಾನ್ ಎಸ್ಟಿಮೇಟ್ ಆಗಿ ಟೆಂಡರ್ ಆಗಿ ಅದು ಹೊಸದು ಇನ್ನೊಂದು 2 ವರ್ಷದಲ್ಲಿ ಪೂರ್ತಿಯಾಗಿ ಮುಗಿಬಹುದು. ಅದರ ಜೊತೆ ಜೊತೆಗೆ ಇವತ್ತು ಕುವೆಂಪು ಸ್ಕೂಲ್ನಲ್ಲಿ ಇಲ್ಲೇ ಈ ಶಾಲೆ ಈ ವರ್ಷದಿಂದ ಪ್ರಾರಂಭ ಆಗ್ತದೆ. ಈ ಸುತ್ತಮುತ್ತಲಲ್ಲಿ ಇರ್ತಕ್ಕಂಥ ಎಲ್ಲ ಶೈಕ್ಷಣಿಕ ಉಳ್ಳವರು ಅಂತಂದ್ರೆ ಇಂಟ್ರೆಸ್ಟ್ ಉಳ್ಳವರು ಎಲ್ಲರೂ ಇದರಲ್ಲಿ ಅಡ್ಮಿಷನ್ ತೊಗೊಂಡು ತಮ್ಮ ಮಕ್ಕಳ ಭವಿಷ್ಯನ ಚೆನ್ನಾಗಿ ಮಾಡ್ಕೊಳ್ಬೇಕಂತ ನಾನು ಹೇಳಿ. ಇದರ ಫೀಸ್ ಎಷ್ಟಿರ್ತದೆ ಅಂದರೆ ಸುಮಾರು 1ನೇ ಮತ್ತು 2ನೇ ತರಗತಿಯ ವಿದ್ಯಾರ್ಥಿನಿಗೆ 500 ರೂಪಾಯಿ ಪ್ರತಿ ತಿಂಗಳು, ಅದು ಕ್ವಾರ್ಟರ್ಲಿ ತುಂಬಬೇಕಾಗ್ತದೆ. ಮತ್ತು 3ರಿಂದ 5ನೇ 600 ಪ್ರತಿ ತಿಂಗಳು 600 ಅಂದರೆ 3 ತಿಂಗಳು ಹೋಗಿ ತುಂಬಬೇಕಾಗ್ತದೆ ಕ್ವಾರ್ಟರ್ಲಿ. ಕೆವಿ ಚಿಕ್ಕೋಡಿಯಲ್ಲಿ ನಾವು ಕಾಂಟ್ರಾಕ್ಚುಲ್ ಟೀಚರ್ಸ್ದು ಮಾಡಿದ್ದೀವಿ. ಸೊ ಬೇಸ್ಡ್ ಆನ್ ಒಂದು ಅಂದಾಜು ನಮಗೆ ಎಷ್ಟಿನ್ನ ಬೇಕಂತ ವಿ ಕಾಲ್ ಫಾರ್ ಅವ್ರ ವೆಬ್ಸೈಟ್ ಇಂದ ನ್ಯೂಸ್ ಪೇಪರ್ ಮುಖಾಂತರ ಫಸ್ಟ್ ವಿ ಕಾಲ್ ಫಾರ್ ಅಪ್ಲಿಕೇಶನ್ಸ್. ಅಪ್ಲಿಕೇಶನ್ಸ್ ಆದಮೇಲೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಅಂತ ಇವರು ಕೆವಿ ಸಾಮ್ರಾಜ್ಯದಿಂದ ಸ್ವಲ್ಪ ಜನ ಬಂದರು. ದೆನ್ ಆಮೇಲೆ IAS ಚೇರ್ಮನ್ಸ್ ನಾಮಿನ್ ನಾವೊಂದು ಕಮಿಟಿ ರಚನೆ ಮಾಡಬೇಕು. ಅದರಲ್ಲಿ DDPH ಕೂಡ ಇವರಿದ್ರು, ಡಯಟ್ ಪ್ರಿನ್ಸಿಪಲ್ ಇದ್ರು, ನಮ್ಮವ್ರು ಇನ್ನೊರು ಎಕ್ಸ್ಪರ್ಟ್ ಇದ್ರು. ಅವರೆಲ್ಲ ಬಂದ ಮೇಲೆ ಇಟ್ ವಾಸ್ ಆಲ್ ವಿಡಿಯೋ ರೆಕಾರ್ಡೆಡ್. ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಆದ್ಮೇಲೆ ಆಬ್ಜೆಕ್ಟಿವ್ ಕ್ರೈಟೀರಿಯಾ ಇತ್ತು, ಬೇಸ್ಡ್ ಆನ್ ದರ್ ಎಜುಕೇಶನ್ ಕ್ವಾಲಿಫಿಕೇಶನ್, ಅವ್ರ ಎಕ್ಸ್ಪೀರಿಯನ್ಸ್ ಹೇಗೆ ಮಾತಾಡಿದ್ರು ಎಲ್ಲ ಆದ್ಮೇಲೆ ಫೈನಲಿ ವೆನ್ ಆಲ್ ದಿಸ್ ಮಾರ್ಕ್ಶೀಟ್ ಕೇಮ್ ಒಂದು ರ್ಯಾಂಕಿಂಗ್ ನಾವು ಮಾಡಿದ್ದೀವಿ. ಅದು ನಾನು ನೋಡಿಬಿಟ್ಟು ಬೇಸ್ಡ್ ಆನ್ ರ್ಯಾಂಕಿಂಗ್ ಒಂದು ವೇಟಿಂಗ್ ಲಿಸ್ಟ್ ತರ ನಾವು ಸೆಟ್ ಮಾಡಿ ಇಟ್ಟಿದ್ದೀವಿ. ಸೊ ಆಸ್ ದ ಮೋರ್ ಅಂಡ್ ಮೋರ್ ಸ್ಟೂಡೆಂಟ್ಸ್ ಕಮ್, ಎಷ್ಟು ನಮಗೆ ಟೀಚರ್ಸ್ ಬೇಕು ಆ ಒಂದು ಲಿಸ್ಟ್ ಅಲ್ಲಿ ನಾವು ಮಾಡ್ತೀವಿ. ಸೊ ದೇರ್ ಇಸ್ ನೋ ಇಂಟರ್ಫಿಯರೆನ್ಸ್ ಇನ್ ಆಲ್ ದಿಸ್ ಪ್ರೊಸೆಸ್ ಅಂಡ್ ಇಟ್ಸ್ ಟೋಟ್ಲಿ ಅನ್ಬಯಸ್ಡ್ ಅಂಡ್ ವಿಡಿಯೋ ರೆಕಾರ್ಡೆಡ್. ಅದು ಐ ಪರ್ಸನ್ ಒಳ್ಳೆಯವ್ರನ್ನ ಕೊಡ್ತಾರೆ ಟೀಚರ್, ಅದನ್ನ ನೀವು ರೆಸ್ಟ್ ಅದನ್ನ ಕಾಳಜಿ ಮಾಡಬೇಕು. ಬಿಕಾಸ್ ಅವ್ರದ್ದು ಆಕ್ಚುಲಿ ಮಂತ್ಲಿ. ಈ ಸಮಯದಲ್ಲಿ ಉಪವಿಭಾಗಾಧಿಕಾರಿ ಯುಕೇಶ್ ಕುಮಾರ್, ಪ್ರಿನ್ಸಿಪಾಲರಾದ ಸುಧೀರ್ ಶರ್ಮಾ, ಜಯಕುಮಾರ್ ಖೋತ್, ಪುರಸಭೆ ಸದಸ್ಯರಾದ ಆನಂದ್ ಪಾಟೀಲ್, ಬಸವರಾಜ್ ಹನಬರ್, ಕೇತನ್ ಪಾಟೀಲ್, ಸುನೀಲ್ ನಂದೆ, ಅನಿರುದ್ಧ್ ಪಾಟೀಲ್, ರಾಜು ಅಮೃತ್ ಸಮನ್ನವರ್, ಹೇಮಂತ್ ಶಿಂಗೆ ಹಾಗೂ ಅಭಿನಂದನ್ ಪಾಟೀಲ್, ತಾತಾಸಾಬ್ ನೆಡುಗುಂದೆ, ಧರಪ್ಪ ಹವಾಲ್ದಾರ್, ಚಿದಾನಂದ್ ಸಮಗಾರ್, ಬಾಳಾಸಾಹೇಬ್ ಪಾಟೀಲ್, ಉಮೇಶ್ ನವಲೆ, ವಿನೋದ್ ಕಾಂಬ್ಳೆ ಇನ್ನಿತರರು, BJP ಕಾರ್ಯಕರ್ತರು ಉಪಸ್ಥಿತರಿದ್ದರು.